ಹುಚ್ಚಾ ಮಂಕಟ ಅವ್ರು ನಿಮಗೆ ಯಾರ್ ಭಯಾನೂ ಇಲ್ವಾ ನಾನು ಸಾವ ಭಯದ ಸಾವಿಗೆ ಭಯ ಪಡ್ತೀರಾ ನೀವು ಅಂದ್ರೆ ನಮ್ಮ ತಂದೆ ಋಣ ತೀಸ್ತಿರೋ ಸಾಯ್ಕೋ ಅಷ್ಟೇ ನಿಮ್ಮ ತಂದೆಗೆ ನಿಮಗೆ ಭಯ ತಂದೆ ಮೇಲೆ ಭಯ ಇದೆ ಅಲ್ವಾ ನಿಮಗೆ ಅಂದ್ರೆ ನಾನು ಸಾವು ಹೆಂಗಾಗೋದು ಗೊತ್ತಾ ನಾನು ತಾಯಿನ ಬಹಳ ಅಚ್ಚಿಕೊಂಡು ಬಿಟ್ಟಿದ್ದೀನಿ ಎಷ್ಟು ಕಡೆ ಎಷ್ಟೋ ಎಷ್ಟು ಕಡೆ ಹೇಳಿದೀನಿ ಇದು ಅದು ಕ್ಲಾರಿಟಿ ಇಲ್ಲ ನನಗೆ ಅದನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ನನಗೂ ತಂದೆ ಇಲ್ಲ ನನ್ನ ಒಬ್ಬರೇ ಇರೋದು ನನಗೂ ಭಾಳ ನೋವಿದೆ ನನ್ನ ತಂದೆ ನನಗೆ ನಮ್ಮ ತಾಯಿನ ನೋಡಬೇಕು ಅನ್ಸುತ್ತೆ ಅವರು ಮ್ಯಾಲಿದ್ದಾರೆ ಸೊ ಮ್ಯಾಲೆ ಹೋಗ್ಬೇಕಂದ್ರೆ ನಾನು ಸಾಯ್ಬೇಕು ನನ್ನ ತಾಯಿ ಹಾಳು ಕುಡಿಬೇಕು ಅಂತ ಆಸೆ ಪಡ್ತೀನಿ ಈಗ ಈ ಏಜಲ್ಲಿ ನಾವು ಚಿಕ್ಕ ಮಗು ಇರುವಾಗ ಹಾಳು ಗ್ಯಾಪ್ ಗ್ಯಾಪ್ನೇ ಇರೋ ಅಲ್ವಾ ನೆನಪಿರಲ್ಲ ಯಾವ ಮಗುಗೂ ಮರ್ತು ಬಿಟ್ಟಿರ್ತೀವಿ ನನ್ನ ತಾಯಿ ಹಾಲು ಕುಡಿಸಿ ಬೆಳೆಸಿದ್ದೀನಿ ಅಂತಾರೆ ಬಟ್ ನನಗೆ ಈಗ ಹಾಲು ಕುಡಿಬೇಕು ಈ ಕೆಲವು ಕೆಟ್ಟು ವ್ಯಕ್ತಿಗಳ ಮಧ್ಯೆ ಹೋರಾಟ ಮಾಡಿ 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 ಇವತ್ತು

ಹುಟ್ಟಿ ಬರುವೆ ನಿನ್ನ ಪ್ರೀತಿಗಾಗಿ ನಿನ್ನಲ್ಲ ನೀಲ್ಲದೆ ನಿದ್ದೆ ಇಲ್ಲ ಅಮ್ಮ ನೀನು ಕೊಟ್ಟ ಶಕ್ತಿಯು ಅದು ನನಗೆ ಭಿಕ್ಷೆಯು ನಿನ್ನ ಭಿಕ್ಷೆಯಲ್ಲಿ ಬಾಳುವೇನು ತಾಯಿಯ ಮಡಿಲು ಎಲ್ಲಿ ತಾಯಿಯ ಪ್ರೀತಿಯಲ್ಲಿ ಮತ್ತೆ ನಾನು ಹುಟ್ಟಿ ಬರುವೆ ನಿನ್ನ ಪ್ರೀತಿಗಾಗಿ ಕತ್ತಲಲ್ಲಿ ಅಳುವಿ ಬೆಳಕಲ್ಲಿ ಮುಳುಗುವಿ ನಿನ್ನ ಪ್ರೀತಿಗಾಗಿ ಸಾಯುವೇನು ನಮ್ಮ ತಾಯಿ ಮಳಗ ಮೇಲೆ ಅಳ್ತಿದೆ ನಾನು ಇದು ನಮ್ಮ ಮನೆಯವ್ರಿಗೂ ಗೊತ್ತಿರಲ್ಲ ನಮ್ಮ ಫ್ಯಾಮಿಲಿ ನೋಡ್ತಿರ್ತಾರೆ ನಮ್ಮ ತಾಯಿಗೆ ದಿನ ಆಡಾಡ್ಬೇಕು ನಾನು ನಿದ್ದೆ ಬರೋಲ್ಲ ಟೇಪ್ ರಿಕಾರ್ಡ್ ಹಾಕಮ್ಮ ಅಂದರೆ ನೋಡಪ್ಪ ನನಗೆ ಇಷ್ಟವಾದ ಆಡು ನೀನೇ ಆಡೋದು ನೀನು ಆಡೋದು ಚೆನ್ನಾಗಿ ಆಡ್ತೀಯ ನೀನು ತೆಪಿ ಗಾರ್ಡನ್ ಬೇಡ ಅನ್ನೋದು ನಾನೇನು ಮಾಡಿ ಸರಿ ಆಡ್ತಿದ್ದೆ ನಂಗೆ ಸುಸ್ತಾನೋದಕ್ಕಿಂತ ನನ್ನ ನನ್ನದೇ ಕೆಲವು ನೋವುಗಳು ಯಾಕಂದರೆ ಬೆಳಿಗ್ಗೆ ಒಬ್ಬ ಭೇಟಿ ಮಾಡಿ ಯಾರೋ ಸುಬಾ ಒಂದು ನಿಮಿಷ ನೋವು ಕೊಟ್ಬಿಟ್ರೆ ಒಂದು ನಿಮಿಷದ ನೋವು ರಾತ್ರಿ ನೆಂಚ್ಕೊಂಡು ಅಲ್ತಿದೆ ನಾನು ನಾನು ಒಂದು ನಿಮಿಷದ ಒಬ್ಬ ವ್ಯಕ್ತಿನ ಅಂತ ಆಮೇಲೆ ಎಲ್ಲೋ ಕಡೆ ಹೋಗ್ತಿದ್ದೆ ನಾನು ನನ್ನ ನಂತರ ಭಿಕ್ಷುಕರನ್ನು ನೋಡ್ತಿದ್ದೆ ಯಾವಾಗ ನಾನು ಜಲ್ದಿ ದೊಡ್ಡವನ ಅಂತೀನಿ ಯಾವಾಗ ನಾನು ನನಗೆ ನನ್ನ ಕೈಲಾದಷ್ಟು ದೊಡ್ಡ ಕೊಡ್ತೀನಿ ನಾನು ಇನ್ನೂ ಕಾಲೇಜಾಗೆ ನಿಮ್ಗೆ ತುಂಬ ಪ್ರೀತಿ ತುಂಬ ತುಂಬ ನಮ್ಮ ತಂದೆ ತಾಯಿ ನನ್ನ ಪ್ರಾಣ ಮತ್ತೆ ನಾನು ಹುಟ್ಟಿದ್ರು ಅಂತಿನಲ್ಲ ಹೊಟ್ಟೆ ಹುಡ್ತೀನಿ ಅದೇ ತಂದೆ ತಾಯಿ ನಾನು ಹೆಂಗೆ ಬೆಳೆಸಿದ್ರು ಅಂದ್ರೆ ಮೋಸ್ಟ್ಲಿ ನಮ್ಮ ಮನೆಯಲ್ಲಿ ಎಲ್ಲಾ ನೋಡ್ತಿರ್ತೀರ ನಾನು ನಮ್ ತಂದೆ ತಾಯಿ ನನ್ನ ಗಮನಿಸಿದಷ್ಟು ಮನೆಯವ್ರು ಯಾರು ಗಮನಿಸಿಲ್ಲ ಸರಿಯಾಗಿ ಇವತ್ತು ನಾನು ಏನೇ ಒಳ್ಳೆ ಕೆಲಸಗಳು ನಿಮ್ಗೆ ಅನ್ಸಿದ್ರು ಒಳ್ಳೆತನ ಅನ್ಸುದ್ರು ಸ್ವಲ್ಪ ವೈಲೆನ್ಸ್ ಬಿಟ್ಬಿಡಿ ಹೆಣ್ಮಕ್ಳು ಸ್ವಲ್ಸ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ ಏನೇ ಒಳ್ಳೆ ಗುಣಗಳಿದ್ದೆ ಅಂತ ಅನಿಸಿದ್ರೆ ಅದು ನಮ್ಮ ತಂದೆ ತಾಯಿ ಕೊಟ್ಟಿರೋ ಭಿಕ್ಷೆ ಯಾಕಂದರೆ ಸಿ ಇಟ್ಸ್ ಎಲ್ಲ ತಂದೆ ತಾಯಿ ಹೇಳ್ತೀನಿ ಕೇಳಿ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ನಿಮ್ಮನ್ನು ಕರೆಕ್ಟ್ ನೀವು ಅನ್ಕೊಂತೀರ ದಡ್ರು ಅಂತ ಏನು ಈ ವಯಸ್ಸಲ್ಲಿ ಹೆಂಗೆ ಗೊತ್ತಾಗುತ್ತೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಜಗಳ ಆಡ್ಬೋದು ಬೈಬೋದು ಅಥವಾ ನೀವು ಟೀಚರ್ ಕಲಿಸ್ಬಿಡ್ತೀರಾ ಟ್ಯೂಷನ್ಸ್ ಸ್ಕೂಲ್ ಆಯಿತು ಓಕೆ ಸ್ಕೂಲು ಸ್ಕೂಲ್ ಆದಮೇಲೆ ಟ್ಯೂಷನ್ಸ್ ಓಕೆ ಟ್ಯೂಷನ್ಸ್ ಬಂದ ಮೇಲೆ ಟಿ ವಿ ಅದಾದಮೇಲೆ ನಿಮ್ಗೆ ಟೈಮ್ ಸಿಗಲ್ಲ ಸಾಟರ್ಡೆ ಸಂಡೇ ಆಟ ಆಡಬೇಕು ಇದು ಹಾಸ್ಟೆಲ್ ಬ್ಯಾನ್ ಮಾಡಬೇಕು ಫಸ್ಟು ಸರಿ ನೀವು ವಿಷಯದಿಂದ ವಿಷಯಕ್ಕೆ ಈಗ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ ತಂದೆ ತಾಯಿಗಳು ಒಳ್ಳೆ ಗುಣಗಳನ್ನು ಕಲಿಸ್ಬೇಕು ಇವತ್ತು ನಿಮ್ಮಲ್ಲಿ ಒಳ್ಳೆ ಗುಣಗಳು ಇದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ತಂದೆ ತಾಯಿಗಳು ಹಂಡ್ರೆಡ್ ಪರ್ಸೆಂಟ್ ನಾನು ಆಮೇಲೆ ನಮ್ಮ ಜೀವನದಲ್ಲಿ ನಾನು ಮರೆಯೋಕೆ ಆಗಲ್ಲ ನಮ್ಮ ತಂದೆ ತಾಯಿ ಬಿಟ್ಟರೆ ಇನ್ನು ನನ್ನ ನಾನು ನೋಡಿರೋ ಪ್ರಕಾರ ಭಾಳ ನನಗೆ ನಾನು ಕಲ್ತಿರೋದು ಅನ್ನೋದಕ್ಕಿಂತ ಕದ್ದಿರೋದು ಸಿ ಒಳ್ಳೆ ತನ ಕದೀರಿ ನಾನು ಇವತ್ತು ಹೇಳ್ತೀನಿ ಸರ್ ಮತ್ತೆ ಏನೋ ಋಷಿಯವ್ರ ಗಲಾಟೆ ಕಾಣುತ್ತೆ ವೆಂಕಟ ಅವರು ಅಲ್ಲಿ ಇಲ್ಲಿ ನಿಂತು ಮುಚ್ಚು ಮರೆಯಿಂದ ಯಾವುದೋ ಒಂದು ಹೇಳಿಕೆಗಳನ್ನು ಕೊಟ್ಟು ಪಬ್ಲಿಸಿಟಿ ಗಿಮಿಕ್ ಮಾಡಬಾರ್ದು ನನ್ನ ಮೇಲೆ ಆರೋಪಗಳಿದ್ದರೆ ನನ್ನ ಮೇಲೆ ಅಷ್ಟೊಂದು ಏನಾದರೂ ಅಸಮಾಧಾನ ಇದ್ರೆ ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲಿ ಮುಖಾಮುಖಿ ಭೇಟಿಯಾಗಿ ಅಂತ ಹೇಳಿದ್ರು ಅದಕ್ಕೆ ಪಬ್ಲಿಕ್ ಟಿವಿ ಕೂಡ ರಿಷಿ ಅವರನ್ನ ಸಂಪರ್ಕ ಮಾಡಿತು ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ಲ ಆ ಕಂಪ್ಲೇಂಟ್ ನಲ್ಲಿ ಇರುವಂತಹ ವಿಚಾರಗಳು ಏನು ಮತ್ತು ಹುಚ್ಚ ವೆಂಕಟ್ ಅವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ರಿಷಿ ಅವರು ಈ ರೀತಿಯಾದಂತಹ ದೂರನ್ನ ಯಾಕೆ ದಾಖಲಿಸಿದ್ದಾರೆ ಮತ್ತು ಅವರ ಹಿಂದಿನ ಗೆಳೆತನದ ಬಗ್ಗೆ ಮತ್ತು ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತಹ ವೃತ ಆರೋಪ ಮಾಡೋದಕ್ಕಿಂತ ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲಿ ಮುಖಾಮುಖಿ ಕೂತು ಚರ್ಚೆಗೆ ಬರ್ತೀರಾ ಅಂತ 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 ಎಸ್ ನಾನು ಬರ್ತೀನಿ ಹೇಳಿದ್ದಾರೆ ಮಾಹಿತಿ ಇದೀಗ ಬರ್ತಾ ಇದೆ ಬಟ್ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ಇಲ್ವಾ ಅಥವಾ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದ್ರೆ ಕಾದು ನೋಡೋಣ ಏನಾಗುತ್ತೆ ಅಂತ ಎಸ್ ವೆಂಕಟ ಅವ್ರೆ ನಿಮ್ಮನ್ನ ಇಡ್ಕೊಂಡ್ರೆ ಈಸಿಯಾಗಿ ಪಬ್ಲಿಸಿ ಪಬ್ಲಿಸಿಟಿ ತಗೋಬಹುದು ಅಂತ ಅಂತ ಎಲ್ಲರಿಗೂ ಹಾ ಆಮೇಲೆ ನನಗೆ ನೋಡಿ ಒಂದು ಹೇಳ್ತೀನಿ ದಯವಿಟ್ಟು ಕಷ್ಟ ನಿಮಗೆ ಕಷ್ಟ ಇದೆಯೋ ಅನ್ನೋದಕ್ಕಿಂತ ನಿಮಗೆ ಅನ್ಯಾಯನ ಫೇಸ್ ಮಾಡೋಕ್ಕಾಗ್ತಿಲ್ಲ ಅದು ಇದು ಅಂದರೆ ಅಥವಾ ನಿಮ್ಮ ನೋವು ಇದ್ದರೆ ನನ್ನ ಹೆಸರು ಉಪಯೋಗಿಸಿ ನನ್ನ ಅಣ್ಣ ನೀ ಅಂದರೆ ಅಣ್ಣ ಅಂದರೆ ಈಗ ರೌಡಿ ಅಣ್ಣ ಅಲ್ಲ

ಆಫ್ಟರ್ ದಟ್ ಆಲ್ಸೋ ಇಫ್ ನಥಿಂಗ್ ಮೈ ಉಚ್ಚ ವೆಂಕಟ ಸೇನೆ ಆಫೀಸ್ಗೆ ನೀವು ಹೋಗಿ ಅರ್ಥ ಆಯ್ತಾ ಇದೊಂದು ನಾನು ನಾನು ಓಪನ್ ಆಗಿ ಹೇಳ್ತೀನಿ ಸರ್ ಈಗ ಬಹಳ ಜನ ನಮಗೂ ಕಾಲ್ ಮಾಡಿ ಕೇಳ್ತಾರೆ ಹುಚ್ಚ ವೆಂಕಟಸೇನಿ ರಿಜಿಸ್ಟರ್ ಆಗಿದ್ಯಾ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ರಿಜಿಸ್ಟರ್ ಯಾಕೆ ಮಾಡ್ಬೇಕು ಮೇಡಮ್ ನನ್ನ ಹೆಸರು ಇದೆ ಎಲ್ಲರೂ ಬಾಯಲ್ಲಿ ಇದೆ ರಿಜಿಸ್ಟರ್ ಆಫೀಸಲ್ಲಿ ಆಗ್ಬೇಕು ಏನು ಗೊತ್ತಾ ವೆಂಕಟ ಅವ್ರೆ ಕಾನೂನಿಗೆ ಎಲ್ಲರೂ ಬೆಲೆ ಕೊಡ್ಬೇಕಾಗುತ್ತೆ ಏನೇ ಆಗಲಿ ಕಾನೂನಿಗೆ ಬೆಲೆ ಕೊಡ್ತಾ ಇದೀನಿ ಈಗ ಉಜ್ಜಾ ವೆಂಕಟೇಶ್ ಎಲ್ಲಿದೆ ಅನ್ನೋದು ಬೇಡ ಒಂದು ರಿಜಿಸ್ಟರ್ ಮಾಡಿಸ್ಬಿಡಿ ಹೋಗ್ಲಿ ಬಿಡಿ ಬಿಟ್ಟಾಕಿ ಈಗ ಈಗ ಈ ಋಷಿ ಏನ್ ಹೇಳಿ ಬಿಟ್ಬಿಡಿ ಅವ್ರು ಬರ್ಲಿ ಬಂದ ಮೇಲೆ ಮಾತಾಡ ಬಂದ ಮೇಲೆ ಮಾತಾಡ ಈಗ ನಾವು ನೋಡಿ ಈ ಮಧ್ಯೆ ಮಧ್ಯೆ ಈ ಋಷಿ ಅವ್ರು ಅದೇನೇನೋ ಮಾಡಿ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ನಿಮ್ ತಾಯಿ ಬಗ್ಗೆ ನಾನು ಬಹಳ ಕುತೂಹಲ ಇದೆ ಯಾಕಂದ್ರೆ ಬಹಳ ವಿಚಾರಗಳಲ್ಲಿ ನೀವು ಪದೇ 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 ತಂದೆ ತಾಯಿ ತಂದೆ ತಾಯಿ ತಂದೆ ತಾಯಿ ನೆನಪಿಸ್ಕೊಳ್ಳೋ ಇರೋ ದಿನ ಇಲ್ಲ ನೆನಪಿಸ್ಕೊಳ್ದೇ ಇರೋ ಕ್ಷಣ ಇಲ್ಲ ವಿಡಿಯೋಗಳಲ್ಲಿ ಬರೀ ತಂದೆ ತಾಯಿ ಅಂದ್ರೆ ನಿಮ್ಮ ತಾಯಿಯ ಬಗ್ಗೆ ತುಂಬಾನೇ ಪ್ರೀತಿ ತಂದೆ ಇರೋದ್ರಿಂದ ನಿಮ್ ಜೊತೆಗೆ ತುಂಬಾ ಮಿಸ್ ಮಾಡ್ಕೊಳ್ಳಲ್ಲ ಬಟ್ ನಿಮ್ ತಾಯಿ ನಿಮ್ ಜೊತೆಯಲ್ಲಿ ಇಲ್ಲದೆ ಇರೋದ್ರಿಂದ ನೀವು ತುಂಬಾ ಮಿಸ್ ಮಾಡ್ಕೊತೀರಾ ಅಂತ ನಿಮ್ ತಾಯಿನೂ ಮಿಸ್ ಮಾಡ್ಕೊಳ್ಳಲ್ಲ ಅವ್ರು ಬದುಕಿದ್ದಾರೆ ಪ್ರತಿ ಸರಿ ನಾನು ನೆನ್ಸ್ಕೊಂತೀನಿ ದರ್ ಇಸ್ ನೋ ಟೈಮ್ ವೇರ್ ಐ ಡೋಂಟ್ ರಿಮೆಂಬರ್ ನಾನು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ ನೆನ್ಸ್ಕೊಂಡ್ರೆ ನಮ್ಮ ತಂದೆ ತಾಯಿ ನೀವು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಿಮ್ಮ ತ ನಿಮ್ಮ ಅಣ್ಣ ನನ್ನ ಜೊತೆ ಮಾತಾಡ್ತಾ ಇದ್ದರು ಮಾತಾಡ್ತಾ ಅವ್ರು ನಿಮ್ಮ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಮ್ಮ ತಾಯಿನ ತುಂಬ ಪ್ರೀತಿ ಮಾಡ್ತಾ ಇದ್ದ ಮೇಡಮ್ ನಮ್ಮ ತಾಯಿ ತೀರ್ಕೊಂಡಿದ್ದು ಆತನಿಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಆ್ಯಕ್ಚುಲಿ ಕೊನೆ ಕ್ಷಣದಲ್ಲಿ ಆತ ನಮ್ಮ ತಾಯಿ ಮುಖನ ನೋಡೋಕ್ಕೆ ಆಗಲಿಲ್ಲ ಅದು ಅವನ ಮೇಲೆ ತುಂಬ ಪರಿಣಾಮ ಬೀರಿದೆ ಹೀಗಾಗಿ ಅವತ್ತಿಂದ ಒಂದು ಸ್ವಲ್ಪ ಬದಲಾಗಿ ಹೋಗ್ಬಿಟ್ಟ ಅಂತ ನಿಜನಾದು ಅಂದ್ರೆ ಅವಾಗ ಹೈದ್ರಾಬಾದ್ಗೆ ಪ್ರೊಡ್ಯೂಸರ್ ಹತ್ರ ಹೋಗಿದೆ ಸ್ವತಂತ್ರ ಪಳೆಯ ಸಿನಿಮಾ ಸಿಡಿ ತಗೊಂಡು ಒಂದು ಪ್ರೊಡ್ಯೂಸರ್ ಹತ್ರ ಹೋಗಿದ್ದೆ ಅಡ್ಬಿಂಟ್ ಪ್ರೊಡ್ಯೂಸರ್ ಸೊ ಆ ಪ್ರೊಡ್ಯೂಸರ್ ಹತ್ರ ಹೋಗಿ ಅವ್ರಿಗೆ ಸಿನಿಮಾ ತೋರಿಸಿ ಅವ್ರ ನೀವು ನೋಡಿ ಇನ್ನೊಬ್ರು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಸೊ ಪ್ರೊಡ್ಯೂಸರ್ ಹತ್ರ ಹೋಗಿ ಹೋದ ಹೋಗೋ ಮುಂಚೆ ಇದೊಂದು ಭಾಳ ತುಂಬ ಲೈಫಲ್ಲಿ ನೋಡಿ ಮೊಬೈಲ್ ಅನ್ ಇಂಪಾರ್ಟೆಂಟ್ ರೋಲ್ ಅನ್ನೋದಕ್ಕಿದೆ ಮೊದಲು ಫೋನ್ ಇತ್ತು ಈಗ ಮಧ್ಯ ದಾರಿಯಲ್ಲಿ ಹೋಗೋ ಯಾರಾದರೂ ಸತ್ತೋಗ್ಬಿಟ್ರೆ ಮೊಬೈಲ್ ಇಲ್ಲ ಅಂದರೆ ಅಂದ್ಕೊಳ್ಳಿ ಅವರು ಅವ್ರೆಲ್ಲೂ ಹೋಗ್ತಾರೋ ಅಲ್ಲಿ ರೀಚ್ ಆಗೋರ್ಗೂ ಹೇಳೋಕ್ಕಾಗಲ್ಲ ಬಟ್ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಯು ಕ್ಯಾನ್ ಟೆಲ್ ಇಫ್ ದಿ ಫೋನ್ ಈಸ್ ಆನ್ ದಟ್ ಈಸ್ ಡಿಫ್ರೆಂಟ್ ಸೊ ನಾನು ಏನು ಮಾಡಿದೆ ನಮ್ಮಪ್ಪ ಅಂದರು ಹೋಗೋ ನಾನು ಹೋಗಿ ಅಂತ ತುಂಬ ಕಷ್ಟದಲ್ಲಿದೆ ಮೇಡಮ್ ನಮ್ಮ ತಾಯಿ ತಂದೆ ಹತ್ರ ದುಡ್ಡು ಕೇಳೋಕ್ಕೂ ನಾನು ಆಗ್ತಿರ್ಲಿಲ್ಲ ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡಿ ಸರಿ ಹೈದ್ರಾಬಾದ್ಗೆ ಹೋಗ್ತೀನಿ ನಿಮ್ಮ ಅಪ್ಪ ಅಮ್ಮನ ಕಾಲು ಆಶೀರ್ವಾದ ಪಡ್ಕೊಂಡು ಹೋಗುವ ನಾನು ನಮ್ಮ ಅಪ್ಪ ಅಮ್ಮ ಕಾಲೇ ಬಿದ್ದಿಲ್ಲ ನನ್ನ ಲೈಫಲ್ಲಿ ನನಗೆ ನನ್ನ ಪ್ರೀತಿನೇ ಬೇರೆ ತೋರ್ಕೆ ಪ್ರೀತಿ ಅಲ್ಲ ಅದು ನನಗೆ ಬಿದ್ದಿರಾದರೂ ನಮ್ಮ ಅಪ್ಪ ಹಂಗಂತ ನಲ್ವಂಥ ಕಾಲ ನಾನು ಆಶೀರ್ವಾದ ತಗೊಂಡು ಅವ್ರಿಗೆ ಹತ್ತು ರೂಪಾಯಿ ಕೊಟ್ಟೆ ನಾನು ಎಲ್ಲಿ ಇದ್ರ ಬಗ್ಗೆ ಹೇಳಲೇಬೇಕು ನಾನು ಒಳ್ಳೆ ಮಗನ ಹತ್ತು ರೂಪಾಯಿ ಕೊಟ್ಟೆ ನಿಮ್ಮ ತಾಯಿಗೆ ನಮ್ಮ ತಾಯಿಗೆ ಹತ್ತು ರೂಪಾಯಿ ಕೊಟ್ಟು ಕಾಲ ಆಶೀರ್ವಾದ ತೊಗೊಂಡು ಹೋದೆ ಆಮೇಲೆ ಗೊತ್ತಾಯಿತು ರೋಮಿಂಗ್ ಫೆಸಿಲಿಟಿ ಆಕ್ಟಿವೇಟ್ ಆಗಿರಲಿಲ್ಲ ಅಯ್ಯಯ್ಯೋ ನಿಮ್ಮ ಮೊಬೈಲ್ ಅಲ್ಲ ಹಾಂ ಆಮೇಲೆ ನಾನು ಅಲ್ಲಿ ಹೋದೆ ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಿದೆ ಅವತ್ತು ನೈಟ್ ಫೋನ್ ಮಾಡಿ ಹೈದ್ರಾಬಾದ್ಗೆ ಹೈದ್ರಾಬಾದ್ಗೆ ಐ ವಾಸ್ ದೇರ್ ಇನ್ ಲಕ್ಡಿ ಕಪೂಲು ಎಸ್ ಲಕ್ಡಿ ಕಪೂಲು ಲಕ್ಡಿ ಇದ್ದೆ ರೂಮ್ ಬುಕ್ ಮಾಡಿದ್ರೆ ರೂಮ್ ನಂಬರು ಕೊಟ್ಟೆ ಇದು ಫೋನ್ ಮಾಡಿದೆ ಅವತ್ತು ಫೋನ್ ಮಾಡಿದಾಗ ಸರಿ ನಾನು ನೀವು ಅಂತ ಅಂತೇಳಿ ಅವಾಗ ಅವರು ತೀರ್ಕೊಂಡಿರಲಿಲ್ಲ ಯಾಕಂದ್ರೆ ಮನೆ ದಿನ ಬೆಳಿಗ್ಗೆ ತೀರ್ಕೊಂಡಿತ್ತು ಮಾತಾಡ್ದೆ ಬಂದಾಯ್ತು ಹೈದರಾಬಾದ್ಗೆ ಅಂತ ಫೋನ್ ಮಾಡಿದೆ ನೀವು ನಂಬಲ್ಲ ಎಂಥ ಸ್ಥಿತಿ ಇತ್ತು ಅಂದರೆ ಈ ಕಾಯಿನ್ ಬೂತಿಂದ ಫೋನ್ ಮಾಡಬೇಕು ಅರ್ಥ ಆಯ್ತಾ ಟ್ವೆಂಟಿ ಸೆಕೆಂಡ್ಸ್ ಒಂದು ರೂಪಾಯಿ ಏನು ಕರೆಕ್ಟ್ ಕರೆಕ್ಟ್ ಜಂಪ್ ಆಗುತ್ತೆ ನನ್ನ ಹತ್ರ ಎಷ್ಟು ಕಷ್ಟ ಇತ್ತು ದುಡ್ಡು ಅಂತ ನಿಮ್ಗೆ ಗೊತ್ತಿಲ್ಲ ಸೊ ಹೋಗ್ಬಿಟ್ಟು ಮಾಡಿದೆ ಆಮೇಲೆ ಯಾವುದೂ ನನ್ನ ಫೋನ್ಸೇ ಬಂದಿಲ್ಲ ಕಾಯಿನ್ ಅಂದ್ರೆ ಫೋನ್ ಮಾಡೋಷ್ಟು ದುಡ್ಡು ನಿಮ್ಮ ಹತ್ರ ಇರಲಿಲ್ವಾ ಅದಕ್ಕೆ ಹೇಳಿದ್ದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಇವಾಗ ಮಾಡಿ ಮೂವತ್ತೊಂದು ಸಾವಿರ ರೂಪಾಯಿ ಇದೆ ಉಚ್ಚ ವೆಂಕಟಚನೆ ಅಕೌಂಟ್ ಚೆಕ್ ಮಾಡಿ ಮಿಲಿಯನ್ಸ್ ಆಫ್ ರುಪೀಸ್ ಇದೆ ಅದು ಅದು ಎಲ್ಲಿದೆ ದುಡ್ಡು ಯಾವ ತರ ಆಕ್ಟಿವೇಟ್ ಮಾಡಿ ನಾನು ಯಾವತ್ತೂ ಉಚ್ಚ ವೆಂಕಟನೆ ದುಡ್ಡು ಒಂದು ರೂಪಾಯಿ ಮುಟ್ಟಲ್ಲ ಅನ್ಬೇಡಿ ಇನ್ಕಮ್ ಟ್ಯಾಕ್ಸ್ ಅವ್ರು ಕೇಳಿಸಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ನನ್ನ ಪ್ರಾಬ್ಲಮ್ ಅಲ್ಲ ಅದು ನನ್ನ ಕೈಗೆ ಬರ್ತಿಲ್ಲ ಸೈಂಟಿಸ್ಟು ದೇ ಆರ್ ಹ್ಯಾಂಡ್ಲಿಂಗ್ ಪೀಪಲ್ ಪೀಪಲ್ ಸರಿ ಸರಿ ಈಗ ನಾನು ಬ್ರೇಕ್ ತಗೋಬೇಕು ಆಮೇಲೆ ನೀವು ಫೋನ್ ಮಾಡಿದಾಗ ಎಲ್ಲ ಚೆನ್ನಾಗಿತ್ತು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಮ್ಮ ಅಪ್ಪ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆ ನಮ್ಮ ಅಪ್ಪ ಕೋಟಿ ಅಧಿಪತಿ ಯಾಕೆ ಹಿಂಗೂ ಹೇಳ್ಬೇಕು ಹೌದೌದು ನಾನ್ ಮೂವತ್ತೊಂದ್ ಸಾವಿರ ರೂಪಾಯಿ ಅಂದ್ರೆ ಇವ್ನು ಬಡವ ಅಂತ ಅನ್ಕೊಂತಾರೆ ನನ್ ಬಡವ ಅಂತ ನೀವ್ ಯಾವ್ದು ಸಾಕು ಬಿಡಿ ಸರ್ ನೀವು ಯಾಕಂದ್ರೆ ಅಂತ ಕೇಳೋರು ಇರ್ತಾರೆ ಸಹಾಯ ಮಾಡ್ತಾನಂತ ಇವನ್ ಅಕೌಂಟ್ ಅಲ್ಲೇ ಇಲ್ಲ ಅಂತ ಹೌದು ಹತ್ರ ಅವಾಗ ಕಿತ್ಕೊಂಡ್ ಸಹಾಯ ಮಾಡ್ತಾ ಇದೀನಿ ಇರ್ಲಿ ಬಿಡಿ ನಿಮ್ದಾದ್ರೆ ರೂಪಾಯಿ ನಮ್ಮ ಅಪ್ಪ ಅಪ್ಪ ಅದು ಈಗ ಉಚ್ಚಾವಿಂಕ ಟೂ ತೌಸಂಡ್ ತರ್ಟೀನ್ ಟು ಫೋರ್ಟೀನ್ ಐವತ್ತು ಲಕ್ಷ ರೂಪಾಯಿ ಸಹಾಯ ಅನ್ನೋದಕ್ಕಿಂತ ಪ್ರೀತಿಯಿಂದ ಕೊಟ್ಟಿರೋದು ಕರಳು ಕಿತ್ತು ಬರೋ ಸ್ಟೋರಿ ಹೇಳ್ತಾ ಇದ್ರಿ ಅದನ್ನ ಅಷ್ಟಕ್ಕೆ ಕಟ್ ಮಾಡಾಕ್ಬಿಟ್ರಿ ನೀವು ಸರಿ ಅದಾಯ್ತು ಸರಿ ಐ ವಿಲ್ ಕಮ್ ಬ್ಯಾಕ್ ಅಂದ್ರೆ ನೀವು ಕಾಯಿನ್ ಬೂತ್ ಇಂದ ಮನೆಗೆ ಫೋನ್ ಮಾಡಿದ್ರೆ ಅವಾಗ ನಿಮ್ ತಾಯಿ ಚೆನ್ನಾಗೇ ಇದ್ರು ಆಮೇಲೆ ಏನಾಯ್ತು ಯಾಕೆ ಅವ್ರ ಕೊನೆ ಕ್ಷಣದಲ್ಲಿ ಅಂದ್ರೆ ಅವರನ್ನ ಮಣ್ ಮಾಡೋದಕ್ಕಿಂತ ಮುಂಚೆ ಅವ್ರ ಕೊನೆ ದರ್ಶನ ಕೂಡ ತಾವು ಮಾಡ್ಕೊಳಕ್ ಆಗಿಲ್ಲ ಅನ್ನೋದು ತಮ್ಮ ಮನ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತ್ತು ಯಾಕೆ ಹಂಗಾಯ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಮತ್ತು ಈ ರಿಷಿ ಅವರೇನೋ ಬರ್ತೀನಿ ಅಂತ ನಮ್ಮ ಕಲೀಗ್ಸ್ಗೆ ಫೋನ್ ಮಾಡಿ ಹೇಳಿದ್ದಾರೆ ಇನ್ನು ಇನ್ನೂ ಎಷ್ಟೊತ್ತಾಗುತ್ತೆ ನೋಡೋಣ ಹದಿನೈದು ನಿಮಿಷ ಆಗಿದೆ ಅವರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಇಡೀ ಕರ್ನಾಟಕದಲ್ಲಿ ಹುಚ್ಚ ಅವರಿಗೆ ತಮ್ಮದೇ ಆದಂಥ ಅಭಿಮಾನ ಬಳಗ ಇದೆ ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಆರೋಪವನ್ನು ಮಾಡಿ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅನ್ನೋದು ಅಥವಾ ಅವರ ಇತಿಹಾಸ ಚೆನ್ನಾಗಿಲ್ಲ ಅನ್ನೋದು ಅಥವಾ ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅನ್ನೋದು ಅಷ್ಟೊಂದು ಶೋಭೆ ಅದು ನಿಮಗೆ ನಿಜಕ್ಕೂ ಕೂಡ ಆಕ್ಷೇಪಗಳಿದ್ದರೆ ನನ್ನ ಹಿಂದಿನ ಗೆಳೆಯ ಅಂತ ತಾವು ಹೇಳ್ತಾ ಇರೋದ್ರಿಂದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಬಹುದು ಅದಕ್ಕೆ ಹುಚ್ಚ ವೆಂಕಟ್ ಅವರು ಕೂಡ ರೆಡಿ ಆಗಿದ್ದಾರೆ ಹುಚ್ಚ ವೆಂಕಟ್ ಅವರು ಆಹ್ವಾನ ಕೊಟ್ಟಿದ್ದಾರೆ ರಿಷಿ ಅವ್ರಿಗೆ ಧೈರ್ಯ ಇದ್ರೆ ಪಬ್ಲಿಕ್ ಟಿವಿ ಸ್ಟುಡಿಯೋಗೆ ಬನ್ನಿ ಜೊತೆ ಮಾತನಾಡಿ ಅಂತ ಹೀಗಾಗಿ ರಿಷಿ ಅವರು ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ನಮ್ಮ ಕಲೀಗ್ಸ್ ಫೋನ್ ಮಾಡಿದಾಗ ಅವ್ರು ಇದಕ್ಕೆ ವೇಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಹೀಗಾಗಿ ಓಕೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಅದು ಬಹಳಷ್ಟು ಜನ ಹುಚ್ಚ ವೆಂಕಟ ಅಭಿಮಾನಿಗಳು ಕೂಡ ಪಬ್ಲಿಕ್ ಟಿವಿಗೆ ಕರೆ ಮಾಡ್ತಾ ಇದ್ದಾರೆ ಕರೆ ಮಾಡಿ ನಮ್ಮ ಅಣ್ಣನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿದರೆ ನಾವು ಸುಮ್ಮನೆ ಇರಲ್ಲ ನಾವು ಬಹಳಷ್ಟು ಜನ ಇದ್ದೀವಿ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ರಿಷಿಗೆ ಇದೆಲ್ಲ ಬೇಕಾ ಹೀಗಾಗಿ ಇದು ಒಂದು ರೀತಿ ಬಹಳ ಡೇಂಜರಸ್ ಪೊಸಿಷನ್ಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಎಸ್ ವೆಂಕಟ್ ಸೇನೆ ವೆಂಕಟ್ ಅವರ ಅಭಿಮಾನಿಗಳು ಪಬ್ಲಿಕ್ ಟಿವಿಗೆ ಕರೆ ಮಾಡ್ತಾ ಇದ್ದಾರೆ ಅಣ್ಣನ ಬಗ್ಗೆ ಏನು ಮಾತನಾಡದಂತೆ ತಾಕೀತು ಮಾಡ್ತಾ ಇದ್ದಾರೆ ಪಬ್ಲಿಕ್ ಟಿವಿಗೆ ಕರೆ ಮಾಡಿ ರಿಷಿಗೆ ಇದೆಲ್ಲ ಬೇಕಾ ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ದಾರೆ ಅಣ್ಣ ಹುಚ್ಚ ವೆಂಕಟ್ ಹಿಂದೆ ಇಡೀ ರಾಜ್ಯವೇ ಬೆಂಬಲಕ್ಕಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಿಷಿಗೆ ಇದೆಲ್ಲ ಬೇಕಾ ಅಂತ ಹುಚ್ಚ ವೆಂಕಟ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಪಬ್ಲಿಕ್ ಟಿವಿಗೆ ದೂರವಾಣಿ ಮೂಲಕ ಕರೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಹುಚ್ಚ ವೆಂಕಟ್ ಅಭಿಮಾನಿಗಳು ಮಾತ್ರ ರೊಚ್ಚಿ ಗೆದ್ದಿದ್ದಾರೆ ವೆಂಕಟ್ ಅವ್ರೆ ಪಬ್ಲಿಕ್ ಟಿವಿಗೆ ಲಿಟ್ರಲಿ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದ್ದ ನನ್ನ ಕಲ್ ಕಲೀಗ್ಸ್ ಕಿವಿಯಲ್ಲಿ ಚೀರಿ 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 ಹೇಳ್ತಾ ಇದ್ದಾರೆ ಫೋನ್ ಬರ್ತಾ ಇದ್ದಾವೆ ಅಂತ ಹೇಳು ಫೋನ್ ಬರ್ತಾ ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾ ಇದ್ದಾರೆ ನಾವು ಅವ್ರ ಬೆಂಬಲಕ್ಕೆ ಇದ್ದೀವಿ ರಿಷಿ ಅವರಿಗೆ ಇದೆಲ್ಲ ಬೇಕಾಗಿರಲಿಲ್ಲ ಅಂತ ಏನು ಹೇಳ್ತೀರಾ ಎರಡು ಮಾತಲ್ಲಿ ಮುಗಿಸ್ತೀನಿ ನೋಡಿ ನೋಡಿ ಮಾ ನೋಡಿ ಸಿಸ್ಟರ್ ಇಲ್ಲಿ ಅವ್ರು ಹೇಳಿದ್ದು ಮೂರು ವಿಷಯಕ್ಕೆ ಸಾರಿ ಕೇಳಬೇಕು ಅಷ್ಟೇ ಅಲ್ವಾ ಮತ್ತೆ ಇಲ್ಲಿ ನೀವು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಇದು ಆಮೇಲೆ ಆಯ್ತು ಸಾರಿ ಕೇಳಿದೆ ಪೊಲೀಸರಿಗೂ ಸಾರಿ ಕೇಳಿದೆ ಜನರಿಗೂ ಸಾರಿ ಕೇಳಿದೆ ಆ ಪದ ನಾನು ಯಾವತ್ತು ಮೀಡಿಯಾ ಅಲ್ಲಿ ಉಪಯೋಗಿಸ್ತೀನಿ ಆಚೆ ಉಪಯೋಗಿಸ್ತೀನಿ ಅದು ನನ್ನ ಹಕ್ಕು ಅದ ಆಮೇಲೆ ನಾನು ಬರ್ತೀನಿ ಅಂದ್ರೆ ಏನ್ ಮಾತಾಡಕ್ಕೆ ಬರ್ತಿದಾರೆ ಒಂದು ಎರಡು ಇದು ಪಬ್ಲಿಸಿಟಿ ಗಿಮಿಕ್ಸ್ ಅರ್ಥ ಆಯ್ತಾ ಬಟ್ ಈ ಗಿಮಿಕ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಅವನಿಗೆ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾನು ಕಾರಣ ಅಲ್ಲ ಯಾಕಂದ್ರೆ ನನ್ನ ಅವರು ಗೊತ್ತಿರೋದು ಒಂದು ಅನ್ಯಾಯ ಮಾಡೋರು ಪ್ರಾಣ ತೆಗೆಯೋದು ನ್ಯಾಯ ಬೇಕಾದವ್ರಿಗೆ ಪ್ರಾಣ ಕೊಡೋದು ಒಂದು ನಿಮಿಷ ಪ್ರಾಣ ಕೊಡೋದು ಅವ್ರ ಪ್ರಾಣ ಕೊಡೋದು ಅಥವಾ ನಾನು ನಾನು ಹೇಳ್ತಾ ಇದ್ದೀನಿ ಅಥವಾ ನಾನೇ ಏನೇ ಇಲ್ಲಿ ಮಾಡಿದ್ರು ಅದು ಜವಾಬ್ದಾರಿ ನಾನೇ ಅಲ್ಲ ನೀವು ಹಿಂಗಂದ್ರೆ ನಿಮ್ಮ ಅಭಿಮಾನಿಗಳು ರೊಚ್ಚಿಗೆ ಹೇಳಲ್ವಾ ವೆಂಕಟವ್ರ ಇದು ಒಂದೇ ಮಾತು ಹೇಳ್ಬಿಟ್ಟೆ ಪೊಲೀಸ್ ಅವ್ರಿಗೆ ಇದು ಮಾತು ಹೇಳ್ತೀನಿ ಇಟ್ಸ್ ರಿಕ್ವೆಸ್ಟ್ ಅರ್ಥ ಆಯ್ತಾ ನಾನು ನೀವು ತಪ್ಪು ನ ತಪ್ಪು ಅಂತ ನಾನು ಯಾವತ್ತು ವಾದಿಸಿಲ್ಲ ಇಲ್ಲ ಅವ್ನು ಹೊಡೆದ್ರೆ ನೀವು ನನಗೆ ಅದಾಮೇಲೆ ಅವ್ನು ಹೊಡೆದಿರೋ ಕೇಸ್ ಗೀಸು ಅದೇನಿದೆ ಅದು ಶಿಕ್ಷೆ ಓಕೆ ಇಮಿಡಿಯೇಟ್ ನನಗೆ ಜೈಲ್ ಪ್ರೊಡ್ಯೂಸ್ ಮಾಡ್ತೀರ ಅದೇನು ಮಾಡಿ ಬಟ್ ನಂಗೆ ಕೆಲಸ ಕೊಟ್ಬಿಡ್ಬೇಕು ಅಪ್ಪ ನಾನು ಏನೂ ಕೊಟ್ಟಿಲ್ಲ ಸಮಾಜಕ್ಕೆಲ್ಲ ಕೊಟ್ಟು ಬಂದ್ಬಿಟ್ಟೆ ನಮ್ಮಪ್ಪ ನಂಗೆ ಇವಾಗ ದುಡ್ಡು ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಮೂರು ವಾರ ನಾನು ಅಲ್ಲಿ ಕಚ್ಕೊಂಡಿದ್ದು ಬರೀ ಇದಕ್ಕೆ ಯಾಕಂದರೆ ಬಿಗ್ ಬಾಸ್ ಕಾರ್ಯಕ್ರಮದ ವಾರದ ಪೇಮೆಂಟ್ ಕೊಡ್ತಾರೆ ಆ ವಾರದ ಪೇಮೆಂಟ್ ಫಸ್ಟ್ ಪೇಮೆಂಟ್ ನನಗೆ ಬಂದಾಗ ಎಷ್ಟು ಖುಷಿಪಟ್ಟೆ ಗೊತ್ತಾ ನಮ್ಮ ತಂದೆಗೆ ದುಡ್ಡು ಕೊಟ್ಟೆ ಅವಾಗ ಅನ್ಕೊಂಡೆ ಪರವಾಗಿಲ್ಲ ಇನ್ನು ಮುಂದೆ ನಮ್ಮ ಮೊದಲು ನಮ್ಮ ತಾಯಿ ಕೊಡ್ತಿದ್ದೆ ತಂದೆ ಕೊಟ್ಟು ಹೋಗೋಣ ಅಂತ ಅರ್ಥ ಆಯ್ತಾ ಬಟ್ ನಾನು ಕೋಪ ನಾನು ಅವತ್ತು ತಡ್ಕೊಂಡು ನಮ್ಮ ತಂದೆಗೋಸ್ಕರ ಬಟ್ ಮಾನ ಮರ್ಯಾದೆ ಅಂತ ಬಂದಾಗ ನಾವು ಮಾನ ಮರ್ಯಾದೆ ಅಂತ ಬದುಕಿದ್ದವರು ಅರ್ಥ ಆಯ್ತಾ ಮಾನ ಮರ್ಯಾದೆ ಅಂತ ಬಂದಾಗ ಕೈಯುತ್ತಿರೋದು ನಾನು ಈಗ ನೀವು ಯೋಚನೆ ಮಾಡಬೇಕು ಪೊಲೀಸವರೇ ನೀವು ಮಾತಾಡಬೇಕು ನಿಮ್ಮ ಹತ್ರ ನನ್ನ ಬಗ್ಗೆ ಏನು ಇಷ್ಟ ಇದೆ ತೆಗೀರಿ ಮಾಡ್ತಾರೆ ಬಗ್ಗೆ ಏನ್ ಇಷ್ಟ ಇದೆ ತೆಗಿರಿ ಯಾಕೆ ತೆಗಿತಾಳೆ ಇವ ನೀವು ಅಡ್ವರ್ಟೈಸ್ಮೆಂಟ್ ಮುಂದೆ ಒಂದು ಕೊಟ್ರಲ್ಲಪ್ಪ ಅದೇನ್ ಪಿಕ್ಚರ್ ಅದ್ರ ಬಗ್ಗೆ ನೀವು ಹೇಳಿ ನಮ್ಮಲ್ಲಿ ವಿಜುವಲ್ಸ್ ಇದೆ ಅವ್ರು ಬರ್ಲಿ ನಾವು ಪ್ಲೇ ಮಾಡ್ತೀವಿ ಅದರಲ್ಲಿ ಅದೇನ್ ದೊಡ್ಡ ವಿಷಯನಾ ನೀವು ಅದು ನೀವು ತೆಗಿದ್ರೆ ನಾನು ಖುಷಿ ಪಡ್ತೀನಿ ಬಟ್ ಹಾ ಬರ್ಲಿ ಬಂದ ಹೇಳಿದವರೆಲ್ಲ ಬಂದ್ಬಿಡ್ತಾರ ವೆಂಕಟ್ ಅವರೇ ನಾವು ಎಷ್ಟು ಜನ ನೋಡಿಲ್ಲ ಹೇಳಿದವರೆಲ್ಲ ಆರೋಪ ಮಾಡಿದವರೆಲ್ಲ ಬಂದ್ಬಿಡ್ತಾರ ನೋಡ್ ಹೇಳ್ತೀನಿ ಕೇಳು ಇನ್ನೊಂದು ಕೇಸು ನೀನು ಫೈಲ್ ಮಾಡಬೇಕಾಗುತ್ತೆ ಇಲ್ಲಿ ಬಂದರೆ ಅರ್ಥ ನನ್ನ ಗುಂಡಿಗೆ ನೋಡಿದ್ದೇನೆ ನನ್ನ ಕೈ ಫೈಲ್ ಮಾಡಿ ಬಂದ್ಬಿಡು ನೀನೇನು ಬರೋದು ನನ್ನ ಯಾಕಡ ಇದು ನಿನಗೆ ಹೇಳ್ತಿರೋದು ನಾನೇ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ ನೀವು ನಾ ಹೊಡಿತೀನಿ ಬರಿ ಬರ್ತಿದ್ದೀನಿ ಅಂತ ಇಡೀ ಪಬ್ಲಿಕ್ ವರ್ಲ್ಡ್ ವೈಡ್ ಇದ್ದಿದ್ದು ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ ಅವನ ಹೊಡಿತೀನಿ ಪೊಲೀಸವರೇ ನನ್ನ ಮೇಲೆ ನೀವೇ ಕೇಸ್ ರೆಡಿ ಮಾಡ್ಕೊಳ್ಳಿ ಹೊಡೆದಿ ಹೊಡೆದ್ರೆ ಎಷ್ಟು ತಿಂಗಳು ಶಿಕ್ಷೆ ಏನು ಶಿಕ್ಷೆ ಇದೆ ತಂದೆ ಮೇಲೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ನಾನು ಕೆಲಸ ಕೊಡ್ಬೇಕು ಒಂದು ತಿಂಗ್ಳು ಇದ್ರು ನಾನು ಒಂದು ತಿಂಗ್ಳು ಕೆಲಸ ಮಾಡಬೇಕು ನಮ್ಮ ತಂದೆಗೆ ದುಡ್ಡು ಕೊಡಬೇಕು ಅರ್ಧ ದುಡ್ಡು ಅವ್ರು ಕೊಡಬೇಕು ಅರ್ಧ ದುಡ್ಡು ನಾನು ಇಡ್ಕೋಬೇಕು ಆಚೆ ಬಂದು ಕಾಲ್ ದುಡ್ಡು ಪಿಚರ್ ಪೊರ್ಕಿ ಉಚ್ಚ ವೆಂಕಟ್ ಪಿಚ್ಚರ್ ಯೂಸ್ ಮಾಡಬೇಕು ಇನ್ ಕಾಲ್ ದುಡ್ಡು ನಾನು ಇಟ್ಕೊಬೇಕು ಇದು ನಂದು ಆಮೇಲೆ ನೀವು ಸ್ಯಾಲ್ರಿ ಎಷ್ಟು ಅಂತ ನೀವು ಮಾತಾಡ್ಬೇಕು ಪೊಲೀಸರು ಅಲ್ಲಿ ಕೆಲಸ ಕೊಡ್ಲಿ ಏನಾದರೂ ಕೆಲಸ ಕೊಡ್ಲಿ ಅಡುಗೆ ಮಾಡಬೇಕಾ ಅಲ್ಲ ಈ ನನಗೆ ಕ್ಯೂರಿಯಾಸಿಟಿ ಇತ್ತು ಎಲ್ಲ ಅರ್ಧರ್ಧಕ್ಕೆ ಹಂಗಾಗಿ ನನಗೆ ಅವ್ರದ್ದೊಂದು ಕಂಪ್ಲೀಟ್ ಮಾಡ್ಬಿಡಿ ನೀವು ಹೈದ್ರಾಬಾದಲ್ಲಿ ಇದ್ದಾಗ ಅವ್ರು ತೀರ್ಕೊಂಡ್ಬಿಟ್ರಾ ಬೆಳಗಿನ ಜಾವ ಅವರು ಆಮೇಲೆ ನನಗೆ ಫೋನ್ ನನಗೆ ಡೌಟ್ ನನ್ನ ಫೋನ್ಸ್ ನಮ್ಮ ಮನೆಯಿಂದ ಅದು ಇದು ಅಂತ ಆಮೇಲೆ ನೋಡ್ಬಿಟ್ಟು ನಾನೇ ಹೋಗಿ ಕಾಯಿನ್ ಬೂತಲ್ಲಿ ಫೋನ್ ಮಾಡಿದೆ ಇವಾಗ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತೀವಿ ಆನಲ್ಲಿ ಇತ್ತು ಸ್ವಿಚ್ ಆಫ್ ಅಂದ್ರೆ ರೋಮಿಂಗ್ ಫೆಸಿಲಿಟಿ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ನಮ್ಮ ಕಸ್ಟಮರ್ ಕೇರ್ ಫೋನ್ ಮಾಡ್ದೆ

ಆಮೇಲೆ ನೆಕ್ಸ್ಟು ನಾನು ಅದು ಇಲ್ಲ ಫೋನು ವರ್ಕ್ ಆಗ್ತಿಲ್ಲ ಇದು ಅಂದ್ಬಿಟ್ಟು ನಾನು ಹಂಗೆ ನಮ್ಮ ತಾಯಿ ಹಂಗೇನಿಲ್ಲ ಅಂತ ಬೆಳೆಯಾಗೆ ಅವ್ರಿಗೆ ಹೋಗಿ ನಮ್ಮ ತಾಯಿ ತೀರ್ಕೊಂಡಿದ್ದಾರೆ ಸೊ ಎಲ್ಲ ಹೈದ್ರಾಬಾದ್ ಫಿಲಿಮ್ ಚೇಂಬರ್ ಫೋನ್ ಮಾಡೋರೆ ಅಥವಾ ಮಿಕ್ಕಿದೆ ಎಲ್ಲರಿಗೂ ಫೋನ್ ಮಾಡಿದ್ದಾರೆ ನನಗೆ ಇದು ನಾನು ಲಾಚ್ ನಂಬರ್ ಕೊಟ್ಟಿದ್ದೆ ಅದು ಮಾಡಿ ತಪ್ಪು ಸಡನ್ಲಿ ನಡ್ಕೊಂಡು ಸಾಯಂಕಾಲ ರಾತ್ರಿ ಹತ್ಬಡೋಣ ಯಾಕಂದರೆ ನಾನು ಇನ್ನೂ ಒಂದು ದಿನ ಇದ್ದರೆ ನನ್ನ ರೂಮ್ ಚಾರ್ಜು ಮತ್ತು ಅದು ಜಾಸ್ತಿ ಆಗುತ್ತೆ ಊಟದ ಚಾರ್ಜು ದೊಡ್ಡ ನನ್ನ ಹತ್ರ ಇಲ್ಲ ಅಂತ ನಾನು ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಅನ್ಸುತ್ತೆ ರೋಮಿಂಗ್ ಫೆಸಿಲಿಟೀಸ್ ಬಿನ್ ಆ್ಯಕ್ಟಿವೇಟೆಡ್ ಅಂತ ಬಂತು ಬಂದ ತಕ್ಷಣ ಇಮಿಡಿಯೇಟ್ ನನಗೊಂದು ಫೋನ್ ಬಂತು ನಮ್ಮ ಮನೆಯವರಿಂದ ಅಮ್ಮ ಇಲ್ಲ ಅಂತ ಅಷ್ಟೇ ನನಗೆ ಗೊತ್ತಿದ್ದೆ ಎಷ್ಟೋ ತಂದೆ ತಾಯಿಗಳು

ಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದೆರಡು ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಪುತ್ತೂರು ತಾಲೂಕಿನ ಈಶ್ವರ ಮಂಗಲದ ಸ್ವಗೃಹದಲ್ಲಿ ಅವರನ್ನ ವಶಕ್ಕೆ ಪಡೆದಿರುವಂತದ್ದು ಸಂಪ್ಯಾ ಪೊಲೀಸರು ವಿನೋದ್ ಆಳ್ವಾನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ